ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತುಮಕೂರಿನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಕಾನೂನು ಜಾಗೃತಿ ಗೀತೆ, ಬೀದಿ ನಾಟಕ ಏರ್ಪಡಿಸಲಾಗಿತ್ತು. ಎಲ್ಲರೂ ಕಾನೂನಿನ ಅರಿವು ಹೊಂದಬೇಕು, ಕಾನೂನಿನ ನೆರವು ಪಡೆಯಬೇಕು ಎಂಬ ಆಶಯದಿಂದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತುಮಕೂರಿನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳೂ ಆದ ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್ ಬಿಜಿಎಸ್ ವೃತ್ತದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಿರಿಯರು ಮಕ್ಕಳು ಕಾನೂನಿನ ಬಗ್ಗೆ ತಿಳುವಳಿಕೆ ಹೊಂದಬೇಕು ಎನ್ನುವ ಕಾರಣಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶಾಲೆಗಳಲ್ಲಿ ಕಾನೂನು ಅರಿವು ಸಂಬಂಧ ವಿದ್ಯಾರ್ಥಿಗಳಿಗೆ ಪ್ರಬಂಧ, ಭಾಷಣ, ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿ ಅವರಲ್ಲಿ ತಿಳುವಳಿಕೆ ಮೂಡಿಸುತ್ತಿದೆ ಎಂದು ಹೇಳಿದರು. ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಉಚಿತ ಕಾನೂನು ಸೇವೆ ಒದಗಿಸಲಾಗುತ್ತದೆ. ಶೋಷಿತಕ್ಕೊಳಗಾದವರು, ಆರ್ಥಿಕ ದುರ್ಬಲರು ನ್ಯಾಯಾಲಯದಿಂದ ಕಾನೂನು ದೊರಕಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿ ಬರಬಾರದು. ಅಂತಹವರಿಗೆ ಪ್ರಾಧಿಕಾರದಿಂದ ಉಚಿತವಾಗಿ ಕಾನೂನು ಸೌಲಭ್ಯ ನೀಡಲಾಗುತ್ತದೆ ಎಂದು ಜಿನರಾಳ್ಕರ್ ಹೇಳಿದರು. ದೇಶದಲ್ಲಿ 3 ಕೋಟಿ ಪ್ರಕರಣಗಳು, ರಾಜ್ಯದಲ್ಲಿ 7 ಲಕ್ಷ ಪ್ರಕರಣಗಳು ನ್ಯಾಯಾಲಯದಲ್ಲಿ ತನಿಖೆಯಲ್ಲಿ ಬಾಕಿ ಉಳಿದಿವೆ. ಅವುಗಳನ್ನು ಶೀಘ್ರ ಇತ್ಯರ್ಥಗೊಳಿಸಿ ತ್ವರಿತವಾಗಿ ನ್ಯಾಯ ಒದಗಿಸಬೇಕಾಗಿದೆ. ನ್ಯಾಯಾಲಯದಿಂದ ಬೇಗ ನ್ಯಾಯ ಸಿಗುವುದಿಲ್ಲ ಎಂಬ ಜನರಲ್ಲಿರುವ ಭಾವನೆ ದೂರ ಮಾಡಬೇಕಾಗಿದೆ. ಇದಕ್ಕಾಗಿ ಪ್ರತಿ 2ನೇ ಶನಿವಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಲೋಕದೌಲತ್ ಮೂಲಕ ಕಾನೂನಿನ ಅನ್ವಯ ರಾಜಿ ಆಗುವಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗುತ್ತಿದೆ. ನ್ಯಾಯ ಪಡೆಯುವುದು ಎಲ್ಲರ ಸಂವಿಧಾನಬದ್ದ ಹಕ್ಕು. ತ್ವರಿತವಾಗಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಜೊತೆಗೆ ಕಾನೂನಿನ ಅರಿವು ಹಾಗೂ ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ನಾವು ಕಾನೂನು ಸೇವೆಗಳ ದಿನಾಚರಣೆಯನ್ನ ಆಚರಿಸಿದ್ದೇವೆ. ಅದರ ನಿಮಿತ್ತವಾಗಿ ಇವತ್ತು ನಾವು ಇಡೀ ರಾಷ್ಟ್ರಾದ್ಯಂತ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ 10 ದಿನಗಳ ವ್ಯಾಪಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ರಾಷ್ಟ್ರಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಮಿತ್ರರಿಗೆ ಕಾನೂನು ಸೇವೆಗಳ ಬಗ್ಗೆ ನಿಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ತುಮಕೂರಿನಲ್ಲಿಯ 3 ಕಾನೂನು ಮಹಾವಿದ್ಯಾಲಯಗಳ ಸಹಯೋಗದಲ್ಲಿ ಇವತ್ತು ನಾವು ಮನೆ ಮನೆಗೆ ಹೋಗ್ತಕ್ಕಂಥ ಕಾನೂನು ಇರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ 14ನೇ ತಾರೀಕು ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ನಾವು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಮಕ್ಕಳ ದಿನಾಚರಣೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ನವೆಂಬರ್ 15ರಂದು ನಾವು ವಕೀಲ ಸಂಘದ ಸಹಯೋಗದಲ್ಲಿ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ನಾವು ಬೈಕ್ ಜಾಥಾವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನವೆಂಬರ್ 18ರಂದು ಕೃಷ್ಣ ಲಾ ಕಾಲೇಜಿನ ಸಹಯೋಗದಲ್ಲಿ ನಾವು ನಮ್ಮ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ಕಾಲ್ ಜಾಥಾವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಸ್ತ್ರೀ ಸಾಮಾನ್ಯರಿಗೆ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಲುಪಿಸಬೇಕು, ಕಾನೂನಿನ ಅರಿವನ್ನು ಉಂಟು ಮಾಡಬೇಕು, ಮತ್ತು ಯಾವ ವ್ಯಕ್ತಿಯು ಕಾನೂನಿನ ಅರಿವಿಲ್ಲದೆ ಶೋಷಣೆಗೆ ಒಳಗಾಗಬಾರದು, ಮತ್ತು ಯಾವ ವ್ಯಕ್ತಿಯು ಆರ್ಥಿಕ ಅಸಮರ್ಥತೆಯಿಂದ ಆತನಿಗೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ತಲುಪಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಬರಬಾರದು. ಇದರ ಅಂಗವಾಗಿ ಡಮುರುಗ ಸಂಪನ್ಮೂಲ ಕೇಂದ್ರದ ಕಲಾವಿದರು ಕಾನೂನು ಅರಿವು ಕುರಿತು ಬೀದಿ ನಾಟಕ, ಕಾನೂನು ಜಾಗೃತಿ ಗೀತೆ ಹಾಡಿ ಸಾರ್ವಜನಿಕರ ಗಮನ ಸೆಳೆದರು. ಬಿಜಿಎಸ್ ವೃತ್ತ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲಿ ಪ್ರದರ್ಶನ ನೀಡಿ ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದರು. ಕಾನೂನಿನ ಬಗ್ಗೆ ಜನಜಾಗೃತಿ ಮೂಡಿಸಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಈ ತಿಂಗಳ 14ರಂದು ಮಕ್ಕಳ ದಿನಾಚರಣೆ ಅಂಗವಾಗಿ ಆಸ್ಪತ್ರೆ ಸಭಾಂಗಣದಲ್ಲಿ ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. 15ರಂದು ವಕೀಲರ ಸಂಘದ ಸಹಕಾರದಲ್ಲಿ ಬೈಕ್ ರ್ಯಾಲಿ, 18ರಂದು ಶ್ರೀಕೃಷ್ಣ ಕಾನೂನು ಕಾಲೇಜಿನ ಸಹಯೋಗದಲ್ಲಿ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ನ್ಯಾಯಾಧೀಶ ಬಾಬಾ ಸಾಹೇಬ್ ಜನರಾಳ್ಕರ್ ಹೇಳಿದರು. ಕೊರಟಗೆರೆ ತಾಲೂಕು ಚಿಂಪುಗಾನಹಳ್ಳಿಯ ದೇವಸ್ಥಾನದ ಶಂಕುಸ್ಥಾಪನಾ ಸಮಾರಂಭ ನಡೆಯಿತು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಚಿಂಪುಗಾನಹಳ್ಳಿಯಲ್ಲಿ ಮಹಾಲಕ್ಷ್ಮಿ, ಶಿವಗಣಪತಿ, ನಾಗಪ್ಪ, ಆಂಜನೇಯ, ನವಗ್ರಹ ದೇವಸ್ಥಾನದ ಶಂಕುಸ್ಥಾಪನಾ ಸಮಾರಂಭ ನೆರವೇರಿತು. ಇದರ ಅಂಗವಾಗಿ ಸಿದ್ದರಬೆಟ್ಟದ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಎಲ್ಲರಾಂಪುರ ಮಠದ ಹನುಮಂತನಾಥ ಸ್ವಾಮೀಜಿ, ಧಾರವಾಡ ಜಿಲ್ಲೆ ಮನಸೂರು ಮಠದ ಬಸವರಾಜ ದೇವರು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಭಕ್ತಿ, ಧರ್ಮ, ಶ್ರದ್ದೆ ಆಚರಣೆಯಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಸ್ವಾಮೀಜಿಗಳು ಹೇಳಿದರು. ಶಂಕುಸ್ಥಾಪನೆ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಹೋಮ, ಹವನ, ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು.
ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚ್ ಹುಚ್ಚಯ್ಯ ಮತ್ತಿತರ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಿಂದಿನ ದಿನ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಸಂಸದ ಎಸ್ಪಿ ಮುದ್ದಹನುಮೇಗೌಡ ಆಗಮಿಸಿ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಶಂಕುಸ್ಥಾಪನೆ ಪ್ರಯುಕ್ತ ಎರಡು ದಿನ ಕಾಲ ಗಣಪೂಜೆ, ನವಗ್ರಹ ಪೂಜೆ, ಕಳಶ ಸ್ಥಾಪನೆ, ಮಹಾಲಕ್ಷ್ಮಿ ಪೂಜೆ, ಪ್ರಧಾನ ದೇವರುಗಳ ಕಳಶ ಸ್ಥಾಪನೆ ಮುಂತಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹುಳಿಯಾರಿನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ದಾನಿಗಳಾದ ಲೋಕ ಪ್ರಭಾಕರ್ ನೋಟ್ ಪುಸ್ತಕ ವಿತರಿಸಿದರು. ಹುಳಿಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಇಲ್ಲಿನ ದಾನಿಗಳಾದ ಲೋಕ ಪ್ರಭಾಕರ್ ಹಾಗೂ ಲೋಕ ರಾಜೇಶ್ವರಿ ದಂಪತಿ ತಮ್ಮ ಮಕ್ಕಳಾದ ದಿವಂಗತ ಲೋಕ ಆದರ್ಶ್ ಹಾಗೂ ಲೋಕ ಆಕಾಶ್ ಅವರ ಸವಿನೆನಪಿಗಾಗಿ ಎನ್ಇಇಟಿ ಪುಸ್ತಕ ವಿತರಿಸಿದರು. ನಂತರ ಲೋಕ ಪ್ರಭಾಕರ್ ಮಾತನಾಡಿ, ಇದೇ ಶಾಲೆಯಲ್ಲಿ ಓದುತ್ತಿದ್ದ ಸವಿನೆನಪಿಗಾಗಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ನೀಟ್ ಪುಸ್ತಕ ವಿತರಣೆ ಮಾಡುತ್ತಿದ್ದೇನೆ. ಅಲ್ಲದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನೀಟ್ ತರಬೇತಿಯಿಂದ ವಂಚಿತರಾಗಿ ಉನ್ನತ ವ್ಯಾಸಂಗಕ್ಕೆ ತೊಡಕಾಗಿತ್ತು. ಅಲ್ಲದೆ ಹಣವಂತರು ಮಾತ್ರ ಪಟ್ಟಣ ಪ್ರದೇಶಕ್ಕೆ ಕಳುಹಿಸಿ ತಮ್ಮ ಮಕ್ಕಳಿಗೆ ನೀಟ್ ತರಬೇತಿ ಕೊಡಿಸುತ್ತಿದ್ದರು. ಈಗ ಕಾಲೇಜಿನಲ್ಲೇ ನೀಟ್ ತರಬೇತಿ ನೀಡುತ್ತಿರುವುದು ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಿದ್ದು, ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ಬಂದವರಿಗೆ 1,000 ರೂಪಾಯಿ ಹಾಗೂ ದ್ವಿತೀಯ ಬಂದವರಿಗೆ 500 ರೂಪಾಯಿ ಬಹುಮಾನ ನೀಡುವುದಾಗಿ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಸಿ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಅನೇಕ ಕಡೆ ಜಿಲ್ಲಾ ಪಂಚಾಯಿತಿಯಿಂದ ಅನುದಾನದಿಂದ ಶೌಚಾಲಯ, ಕುಡಿಯುವ ನೀರು, ವಾಟರ್ ಪೈಪ್ಲೈನ್ ಮಾಡಿದಂತೆ ಈ ಕಾಲೇಜಿನಲ್ಲೂ ಕುಡಿಯುವ ನೀರಿಗೆ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಡೆಸ್ಕ್ ಸೇರಿದಂತೆ ಇತರೆ ಪಠ್ಯ ಪೂರಕ ನೆರವು ನೀಡುವುದಾಗಿ ತಿಳಿಸಿದರು. ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಏಜೆಂಟರ್ ಕುಮಾರ್ ಕಾಲೇಜಿಗೆ ಉಚಿತವಾಗಿ ಟಾರ್ಪಲ್ ವಿತರಿಸಿದರು. ವಾಸವಿ ವಿದ್ಯಾಸಂಸ್ಥೆಯ ಬಿವಿ ಶ್ರೀನಿವಾಸ್, ಪತ್ರಕರ್ತ ಡಿಆರ್ ನರೇಂದ್ರ ಬಾಬು, ಪ್ರಾಂಶುಪಾಲ ಪ್ರಸನ್ನಕುಮಾರ್, ಉಪನ್ಯಾಸಕ ಶಿವಪ್ರಸಾದ್, ನಾರಾಯಣಪ್ಪ, ರೇವಣ್ಣ, ಅನಂತಯ್ಯ, ಯೋಗೇಶ್ ಇತರರು ಇದ್ದರು. ದೇವನಹಳ್ಳಿ ತಾಲೂಕಿನ ವಿಜಯಪುರವನ್ನು ತಾಲೂಕು ಕೇಂದ್ರ ಮಾಡಲು ಆಗ್ರಹಿಸಿ ಶಿಕ್ಷಕ ವಿಶಿಷ್ಟ ಪ್ರತಿಭಟನೆ ನಡೆಸಿದ್ದಾರೆ. ಈ ಶಿಕ್ಷಕನದ್ದು ಏಕಾಂಗಿ ಹೋರಾಟ. ತನ್ನ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸ್ಪಂದಿಸುವವರೆಗೆ ಹೋರಾಟ ನಿಲ್ಲಿಸಲ್ಲ ಎಂಬ ಪ್ರತಿಜ್ಞೆ. ಕಾನೂನುಬದ್ಧ ಹೋರಾಟಕ್ಕೆ ಅಡ್ಡಿ ಮಾಡಬಾರದು. ಜೈಲಿಗಾದರೂ ಕಳಿಸಿ ಅಲ್ಲೂ ಉಪವಾಸ ಮುಂದುವರಿಸುವುದಾಗಿ ಶಪಥ. ಯಾರಪ್ಪ ಇದು, ಯಾಕೆ ಹೋರಾಟ ಅಂದುಕೊಂಡ್ರ? ಅದು ತಾಲೂಕು ಕೇಂದ್ರಕ್ಕಾಗಿ ಒತ್ತಾಯಿಸಿ ಈ ರೀತಿ ಹೋರಾಟ. ಹೌದು, ದೇವನಹಳ್ಳಿ ತಾಲೂಕಿನ ವಿಜಯಪುರದ ಶಿವಗಣೇಶ ವೃತ್ತದಲ್ಲಿ ವಿಜಯಪುರವನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು. ಸರ್ಕಾರ ಇದಕ್ಕೆ ಸ್ಪಂದಿಸಬೇಕು ಎಂದು ಶಿಕ್ಷಕ ಪ್ರದೀಪ್ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು. ಸರ್ಕಾರ ಕೂಡಲೇ ವಿಜಯಪುರವನ್ನ ತಾಲೂಕು ಕೇಂದ್ರ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರದೀಪ್ ಏಕಾಂಗಿಯಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದಕ್ಕೂ ಮೊದಲು ತಾಲೂಕು ಹೋರಾಟ ಸಮಿತಿ ರಚಿಸಿ ವಿಜಯಪುರವನ್ನ ತಾಲೂಕು ಮಾಡಬೇಕೆಂದು 55 ದಿನ ಹೋರಾಟ ಮಾಡಿದ ಹೋರಾಟ ಸಮಿತಿಯವರು ಈಗ ಹೋರಾಟ ಕೈಬಿಟ್ಟು ತಾಲೂಕಿನ ಗಣ್ಯರ ಮೇಲೆ ಈ ಜವಾಬ್ದಾರಿ ವಹಿಸಿದ್ರು. ಆದರೆ ಪ್ರದೀಪ್ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ. ನಮ್ಮ ಸಮಸ್ಯೆಗೆ ಉತ್ತರ ಸಿಗಲಿ, ವಿಜಯಪುರ ತಾಲೂಕಾಗಲಿ ಅಂತ. ದೇವಾಲಯಗಳ ನಗರಿ ಅಂತೀವಿ, ದೇವನಹಳ್ಳಿಯಲ್ಲಿ ಕಮರ್ಷಿಯಲ್ ಕ್ಯಾಪಿಟಲ್ ಅಂತ ಇದನ್ನು ಕರಿತೀವಿ, ಎಜುಕೇಷನ್ ಕ್ಯಾಪಿಟಲ್. ಅತಿ ಹೆಚ್ಚು ಪಿ ಯು ಕಾಲೇಜಸ್ ಇದೆ, ಡಿಗ್ರಿ ಕಾಲೇಜಸ್ ಇದೆ, ಅತಿ ಹೆಚ್ಚು ಶಾಲೆಗಳಿದೆ. ಥಾಯ್ಲೆಂಡ್, ಸಿಂಗಾಪುರ್ಗೆ ಆವತ್ತೇ ಇಲ್ಲಿಂದ ಎಕ್ಸ್ಪೋರ್ಟ್ ಆಗಿದೆ. ಅತಿ ಹೆಚ್ಚು ದೇವಾಲಯಗಳಿದೆ, 50,000ಕ್ಕೂ ಹೆಚ್ಚು ಜನ ಇದ್ದಾರೆ. ಇವತ್ತಿಲ್ಲಿ ಇಂಡಸ್ಟ್ರೀಸ್ ಬರ್ತಾ ಇಲ್ಲ, ಯಾಕೆಂದರೆ ತಾಲೂಕಿಲ್ಲ. ಇವತ್ತು ಬೆಂಗಳೂರು ಯೂನಿವರ್ಸಿಟಿ ಹತ್ರ ಬಂತು, ತಾಲೂಕಲ್ಲ ಅನ್ನೋ ಕಾರಣಕ್ಕೆ ಲೊಕೇಶನ್ ಶಿಫ್ಟ್ ಮಾಡ್ತಿದ್ದಾರೆ. ನಮ್ಮಲ್ಲೊಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. ಇವತ್ತು ಗೌರ್ಮೆಂಟ್ ಹೇಳೋ ಪ್ರಕಾರ ತಿರ್ಗ 30 ರೂಪಾಯಿ 40 ರೂಪಾಯಿ ಇದ್ದವ್ರು ಮಾತ್ರ ಬಡವರು ಅಂತಾರೆ. ಆ ದೃಷ್ಟಿಯಲ್ಲಿ ನೋಡಿದ್ರೆ ಒಬ್ಬ ಡಿಗ್ರಿಗೆ ಹೋಗೋ ಹುಡುಗ ಹುಡುಗಿ ಬಸ್ ಪಾಸ್ಗಾಗಲ್ಲ ಆ ಕಾಸು. ವಿಜಯಪುರ ತಾಲೂಕಾಗಬೇಕು,
ತಾಲೂಕಾದ್ರೆ ಬಹಳ ಅಭಿವೃದ್ಧಿ ಆಗುತ್ತೆ, ಇಂಡಸ್ಟ್ರೀಸ್ ಬರುತ್ತೆ, ನಮ್ಮ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಹೋಗುತ್ತೆ. ಈ ಟೈಮಲ್ಲಿ ಸಿ ಎಂ ಅವರು ಸ್ಪಂದಿಸಬೇಕು, ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಸ್ಪಂದಿಸಿ, ಶಾಂತಿಯುತವಾಗಿ ಮಾಡ್ತಿದ್ದೀವಿ, ಯಾವುದೇ ರೀತಿಯಲ್ಲಿ ನಿಮಗೆ ಮನವಿ ಮಾಡ್ತಿದ್ದೀವಿ, ಮಹಾತ್ಮ ಗಾಂಧಿಯ ಸಿದ್ಧಾಂತ ಮತ್ತೊಮ್ಮೆ ಗೆಲ್ಲಬೇಕು ಅಂತ ಬಯಸ್ತಿದ್ದೀವಿ. ನೀವು ಉತ್ತರ ಕೊಡೋವರೆಗೂ ನಾನು ನೀರು ಕುಡಿಯಲ್ಲ, ಊಟ ಮಾಡಲ್ಲ, ಯಾವುದೇ ರೀತಿ ವೈಲೆನ್ಸ್ ಮಾಡಲ್ಲ, ನನ್ನ ಪ್ರಾಣ ಹೋಗೋವರೆಗೂ ಕುತ್ಕೊಂತೀನಿ ಮುಖ್ಯಮಂತ್ರಿಗಳೇ, ತಮ್ಮ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ. ಸಪೋಸ್ ಈ ಪಯಣದಲ್ಲಿ ನಾನು ಅರೆಸ್ಟ್ ಆದರೂ ಜೈಲಲ್ಲೂ ಮುಂದುವರಿಸ್ತೀನಿ. ತಮ್ಮ ಪ್ರತಿಕ್ರಿಯೆ ಬರೋವರೆಗೂ ನಾನು ನೀರು ಮುಟ್ಟಲ್ಲ, ಊಟ ಮಾಡಲ್ಲ. ಒಬ್ಬ ಕಾಮನ್ ಮ್ಯಾನ್ ಸಮಸ್ಯೆನ ತಾವು ಸ್ಪಂದಿಸ್ತೀರಾ ಅಂತ ಬಯಸ್ತೀನಿ. ಆದರೆ ವಿಜಯಪುರ ಪೊಲೀಸರು ಪ್ರದೀಪ್ ಅವರಿಗೆ ಉಪವಾಸ ಸತ್ಯಾಗ್ರಹ ನಿಲ್ಲಿಸಬೇಕೆಂದು ತಾಕೀತು ಮಾಡಿದ್ರು, ಆ ಜಾಗ ಬಿಡಿ ಎಂದು ಎದ್ದೇಳಿಸಲು ಪ್ರಯತ್ನಿಸಿದ್ರು. ಇದಕ್ಕೂ ಮೊದಲು ಹೋರಾಟ ಮಾಡುತ್ತಿದ್ದ ಹೋರಾಟ ಸಮಿತಿಯವರು, ನಮಗೂ ಈ ವ್ಯಕ್ತಿಗೂ ಸಂಬಂಧವಿಲ್ಲ, ನಾವು ಈತನನ್ನ ಬೆಂಬಲಿಸೋದೂ ಇಲ್ಲ, ಈತನ ಮೇಲೆ ಕ್ರಮ ಕೈಗೊಳ್ಳಿ ಎಂದು ವಾಟ್ಸ್ಆಪ್ ಸಂದೇಶಗಳನ್ನು ಎಲ್ಲರಿಗೂ ಕಳಿಸಿ ಈತನ ಹೋರಾಟಕ್ಕೆ ಪರೋಕ್ಷವಾಗಿ ಅಡ್ಡಿ ಮಾಡಲು ಯತ್ನಿಸಿದ್ರು. ಆದರೂ ಛಲ ಬಿಡದೆ ಶಿಕ್ಷಕ ಪ್ರದೀಪ್ ಹೋರಾಟ ಮುಂದುವರಿಸಿದ್ದಾರೆ. ಅವರ ಹೋರಾಟಕ್ಕೆ ಜಯ ಸಿಗುತ್ತಾ, ವಿಜಯಪುರ ತಾಲೂಕು ಕೇಂದ್ರ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ತಿಪಟೂರಿನ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ವೈಭವದಿಂದ ನೆರವೇರಿತು. ಜಾನಪದ ಕಲಾತಂಡಗಳ ಪ್ರದರ್ಶನ ಉತ್ಸವದ ಸಂಭ್ರಮ ಹೆಚ್ಚಿಸಿತು. ತಿಪಟೂರಿನ ಪ್ರಸಿದ್ಧ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವ ರಾತ್ರಿ ಅದ್ದೂರಿಯಾಗಿ ನೆರವೇರಿತು. 88ನೇ ವರ್ಷದ ಸತ್ಯಗಣಪತಿ ಪ್ರತಿಷ್ಠಾನ ಮಹೋತ್ಸವ ಈ ಬಾರಿಯೂ ವಿಶೇಷವಾಗಿ ನಡೆಯಿತು. ಸತ್ಯಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಲಂಕೃತ ವಾಹನದಲ್ಲಿ ಪ್ರತಿಷ್ಠಾಪಿಸಿ ವೈಭವದ ಮೆರವಣಿಗೆ ನಡೆಸಲಾಯಿತು. ಉತ್ಸವ ಸಾಗುವ ಮಾರ್ಗದ ಮನೆಗಳವರು ತಮ್ಮ ಮನೆಯ ಮುಂದೆ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಅಲಂಕಾರ ಮಾಡಿ ಸ್ವಾಗತಿಸಿದರು. ಅಲ್ಲಲ್ಲಿ ಭಕ್ತರು, ಸಂಘ ಸಂಸ್ಥೆಗಳು ಫಲಹಾರ, ಪಾನಕ, ಮಜ್ಜಿಗೆ ವಿತರಿಸಿದರು. ಹೂವಿನ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿ ಗಣಪತಿ ಪ್ರತಿಷ್ಠಾಪಿಸಲಾಗಿತ್ತು. ಮಂಗಳವಾದ್ಯ, ಜನಪದ ಕಲಾ ತಂಡಗಳ ಆಕರ್ಷಕ ಪ್ರದರ್ಶನ ಉತ್ಸವದ ವೈಭವ ಹೆಚ್ಚಿಸಿತು. ಕೇರಳದ ಚಂಡೇವಾದ್ಯ, ದುಂಗೆಳೆಯರ ಕುಣಿತ, ಅಣ್ಣಮ್ಮ ತಮಟೆ, ನಾಸಿಕ್ ಡೋಳ್, ಕೀಲು ಕುಣಿತ, ಡೊಳ್ಳು ಕುಣಿತ ಮತ್ತಿತರ ಕಲಾ ತಂಡಗಳು ಭಾಗವಹಿಸಿದ್ದವು. ಸತ್ಯಗಣಪತಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿಸಿ ರವಿಶಂಕರ್ ಪೂಜೆ ಸಲ್ಲಿಸಿ ಉತ್ಸವಕ್ಕೆ ಚಾಲನೆ ನೀಡಿದರು. ಶಾಸಕ ಕೆ ಷಡಾಕ್ಷರಿ, ಮಾಜಿ ಶಾಸಕ ಬಿಸಿ ನಾಗೇಶ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಜೆಡಿಎಸ್ ಮುಖಂಡ ಲೋಕೇಶ್ವರ್, ನಗರಸಭೆ ಸದಸ್ಯರಾದ ಪ್ರಸನ್ನ, ಪ್ರಭು, ಸುಧಾಕರ್ ಮತ್ತಿತರ ಮುಖಂಡರು ಉತ್ಸವದಲ್ಲಿ ಭಾಗಿಯಾಗಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.